ವೀಕ್ಷಕರೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾಗಿ ಕೆಸುವಿನ ಗೆಡ್ಡೆ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸಾಂಬಾರ್ ರೈಸ್, ರಸಂ ರೈಸ್, ಹುಣಸೆ ಹುಳಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೆ ತುಂಬಾ ಈಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ನೋಟಿಫಿಕೇಷನ್ ಮನೆ ಟಚ್ ಮಾಡೋದನ್ನು ಮಿಸ್ ಮಾಡಬೇಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೀಗಿದೆ. ನಾನಿಲ್ಲಿ ಅರ್ಧ ಕೆ ಜಿ ಕೆಸುವಿನ ಗೆಡ್ಡೆ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸೈಜ್ ಆಗಿರೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಯಿಸಬೇಕಾದ್ರೆ ಈಸಿ ಆಗುತ್ತೆ. ಈ ಕೆಸುವಿನ ಗೆಡ್ಡೆನ ಚೆನ್ನಾಗಿ ತೊಳ್ಕೋಬೇಕು, ಯಾಕೆಂದರೆ ತುಂಬ ಮಣ್ಣಿರುತ್ತೆ. ತೊಳ್ಕೊಂಡು ಈಗ ಕುಕ್ಕರ್ಗೆ ಡೈರೆಕ್ಟಾಗಿ ಹಾಕ್ಕೊಂಡು ಅದು ಮುಳುಗೋಷ್ಟು ನೀರು ಹಾಕ್ಕೊಂಡು 1-2 ವಿಸಲ್ ಕೂಗಿಸ್ಕೋಬೇಕು. ನಾನಿಲ್ಲಿ ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ 2 ವಿಸಲ್ ಹಾಕ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ಆದರೆ 1 ವಿಸಲ್ ಸಾಕು, ಯಾಕೆ ಅಂದರೆ ಜಾಸ್ತಿ ಬೇಯಿಸ್ಕೋಬಾರ್ದು. ಇದನ್ನು ಜಸ್ಟ್ ಬೆಂದಿದೆ ಅನ್ನೋದ್ರೆ ಸಾಕು. ನೋಡಿ ಈಗ ಕೆಸುವಿನ ಗೆಡ್ಡೆ ಆಗಿದೆ. ಈಗ ನೋಡಿ ಸಿಪ್ಪೆನೂ ಕ್ಲೀನಾಗಿ ಬರ್ತಾ ಇದೆ. ಹಾಗೆ ಒಂದು ಫೋರ್ಕ್ ಹಾಕಿ ಚುಚ್ಚಿದ್ರೆ ಸಾಫ್ಟಾಗಿ ಹೋಗುತ್ತೆ. ಹಾಗೆಯೇ ಗೆಡ್ಡೆನ ಮುಟ್ಟಿದಾಗ ಅದು ಗೆಡ್ಡೆಗೆಡ್ಡೆಯಾಗೇ ಇರಬೇಕು, ತುಂಬ ಸಾಫ್ಟಾಗಿರಬಾರ್ದು, ಆಗ ಕರೆಕ್ಟಾಗಿ ಆಗಿದೆ ಅಂತ. ತುಂಬ ಸಾಫ್ಟ್ ಆಗಿಬಿಟ್ರೆ, ತುಂಬ ಬೆಂದುಬಿಟ್ರೆ ಚೆನ್ನಾಗಿರಲ್ಲ, ಜಾಸ್ತಿ ಎಣ್ಣೆ ಹೀರಿಬಿಡುತ್ತೆ. ನೋಡಿ ಈಗ ಕರೆಕ್ಟಾಗಿದೆ, ಮುಟ್ಟಿದರೆ ಅದು ಗೆಡ್ಡೆ ಥರನೇ ಇದೆ. ಈಗ ಎಲ್ಲ ಸಿಪ್ಪೆಗಳನ್ನು ತೆಗೆದಿಟ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಆಗಿದೆ. ಈ ರೀತಿ ಎಲ್ಲ ಸಿಪ್ಪೆನ ತೆಗೆದುಬಿಟ್ಟು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಬೇಯಿಸೋದು ತುಂಬಾ ಇಂಪಾರ್ಟೆಂಟು, ಜಾಸ್ತಿ ಬೇಯಿಸಬಾರ್ದು ಕೆಸುವಿನ ಗೆಡ್ಡೆನ. ಕರೆಕ್ಟಾಗಿ ಬೇಯಿಸಿಕೊಂಡ್ರೆ ವೆಜಿಟೇಬಲ್ ತುಂಬಾ ಚೆನ್ನಾಗಾಗುತ್ತೆ. ಈಗ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಒಂದೇ ಸೈಜ್ ಆದರೆ ಬೇಯಿಸೋಕ್ಕೂ ಈಸಿ, ಹಾಗೆ ಹುರಿಯೋಕ್ಕೂ ಈಸಿ. ನೋಡಿ ನಾನಿಲ್ಲಿ ಪ್ರತಿಯೊಂದು ಕೆಸುವಿನ ಗೆಡ್ಡೆನ 2 ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ನೀವು 4 ಕಟ್ ಮಾಡ್ಕೋಬಹುದು, ಅದು ನಿಮ್ಮ ಇಷ್ಟದಂತೆ. ಈಗೆಲ್ಲ ಕಟ್ ಮಾಡ್ಕೊಂಡು ರೆಡಿಯಾಗಿದೆ. ಈಗ ಈ ಕೆಸುವಿನ ಗೆಡ್ಡೆನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಕೋತಾ ಇದ್ದೀನಿ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ. ಸ್ವಲ್ಪ ಖಾರದ ಪುಡಿ, ಹಾಗೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಸಹ ಹಾಕೋತಾ ಇದ್ದೀನಿ. ಇವೆಲ್ಲವನ್ನು ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆಯೇ ನಾನಿಲ್ಲಿ ಇಂಗಿನ ಪುಡಿನೂ ಹಾಕೋತಾ ಇದ್ದೀನಿ ಸ್ವಲ್ಪ. ಈಗ ನೋಡಿ ಎಲ್ಲನೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಕೆಸುವಿನ ಗೆಡ್ಡೆ ಸ್ವಲ್ಪ ಅಂಟಂಟಾಗಿರೋದ್ರಿಂದ ಈ ಪುಡಿಗಳು ಈ ಗೆಡ್ಡೆಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಎಲ್ಲನೂ ನೀವು ಪುಡಿನ ಕೆಸುವಿನ ಗೆಡ್ಡೆನ ಲೈಟಾಗಿ ಹಿಸುಕಿ ಮಿಕ್ಸ್ ಮಾಡಿ. ನೋಡಿ ಈ ರೀತಿ ಇದು 10 ಮ್ಯಾರಿನೇಟ್ ಆಗಬೇಕು. 10 ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಟ್ಬಿಡಿ. ಈಗ ಬಾಣಲೆಯಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ, ಹಾಗೆ ನೀವು ಮ್ಯಾರಿನೇಟ್ ಮಾಡಿಕೊಂಡಂತಹ ಕೆಸುವಿನ ಗೆಡ್ಡೆನ ಒಂದೊಂದಾಗಿ ಇದೊಳಗಡೆ ಎಣ್ಣೆ ಒಳಗಡೆ ಬಿಡ್ತಾ ಬನ್ನಿ. ಫ್ಲೇಮ್ ಹೈಯಲ್ಲೇ ಇರಬೇಕು, ಹೈ ಫ್ಲೇಮಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಕೆಸುವಿನ ಗೆಡ್ಡೆ ಆಗಲೇ ಬೆಂದು ಹೋಗಿದೆ, ಇಲ್ಲಿ ಬೇಯಿಸೋ ನೆಸೆಸಿಟಿ ಏನಿಲ್ಲ. ಮೇಲ್ಗಡೆ ಕೋಟಿಂಗ್ ಕ್ರಿಸ್ಪ್ ಆಗಬೇಕು ಅಷ್ಟು. ಹಾಗಾಗಿ ಈ ಫ್ಲೇಮ್ ಹೈಯಲ್ಲಿದ್ದರೆ ಕರೆಕ್ಟ್ ಆಗಿರುತ್ತೆ. ಲೋ ಫ್ಲೇಮಲ್ಲಿ ನೀವು ಬೇಯಿಸ್ಕೋಬಿಟ್ರೆ ಇದು ಚೆನ್ನಾಗಿ ಎಣ್ಣೆ ಹೀರ್ಕೋಬಿಡುತ್ತೆ, ಚೆನ್ನಾಗಿ ಬೇಯೋದೂ ಇಲ್ಲ. ಹಾಗಾಗಿ ಕೆಸುವಿನ ಗೆಡ್ಡೆ ಫ್ರೈ ಮಾಡಬೇಕಾದ್ರೆ, ಬೆಂದಿರೋ ಅಂಥ ಕೆಸುವಿನ ಗೆಡ್ಡೆ ಫ್ರೈ ಮಾಡಬೇಕಾದ್ರೆ ಯಾವಾಗಲೂ ಫ್ಲೇಮ್ ಹೈಯಲ್ಲೇ ಇಟ್ಕೊಳ್ಳಿ. ಒಂದು 2-3 ಆದಮೇಲೆ ಹೀಗೆ ತಿರುಗಿಸಿ ಹಾಕ್ಕೊಳ್ಳಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗ ಸ್ವಲ್ಪ ಗಟ್ಟಿಯಾಗಿದೆ ಆಗಲೇ, ತುಂಬಾ ರುಚಿಯಾಗಿರುತ್ತೆ. ಟಿಫನ್ ಬಾಕ್ಸ್ಗೂ ಸಹ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಇದು ವೆಜಿಟೇಬಲ್ ಥರ ಇರಲ್ಲ, ಒಂಥರ ಸ್ನ್ಯಾಕ್ ಐಟಮ್ ಥರ ಇರುತ್ತಲ್ವಾ, ಹಾಗಾಗಿ ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಬೇಯಕ್ಕೆ ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ, ಹೈ ಫ್ಲೇಮಲ್ಲಿ ಬೇಗ ಬೇಗ ಕ್ರಿಸ್ಪ್ ಆಗಿಬಿಡುತ್ತೆ. ಬೇಕು ಅಂದರೆ ನೀವು ಕಡಲೆ ಹಿಟ್ಟು ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೋಬೋದು, ಆಗ ಕ್ರಿಸ್ಪ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ನಾನಿಲ್ಲಿ ಸೇರಿಸಿಲ್ಲ, ಅದು ಆಪ್ಷನಲ್. ಈಗ ಕೆಸುವಿನ ಗೆಡ್ಡೆ ರೆಡಿ ಆಗಿದೆ, ಕ್ರಿಸ್ಪ್ ಆಗಿರುತ್ತೆ, ಹೊರಗಡೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ನೋಡಿ ಕೆಸುವಿನ ಗೆಡ್ಡೆ ಫ್ರೈ ರೆಡಿ ಆಗಿದೆ. ಲಂಚ್ ಬಾಕ್ಸ್ಗೆ, ಲಂಚಿಗೆ, ಸಾಂಬಾರ್ ರೈಸ್, ರಸಂ ರೈಸ್, ಹುಣಸೆ ಹುಳಿಗೆ, ವೆರೈಟಿ ರೈಸ್ ಜೊತೆನೂ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕ್ಬಿಟ್ರಂತೂ ಸಖತ್ತಾಗಿರುತ್ತೆ. ಇದು
ನಿಮಗೆಲ್ಲ ಈ ಕೆಸುವಿನ ಗೆಡ್ಡೆ ಫ್ರೈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನು ಮಿಸ್ ಮಾಡಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು.